ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದು ಮೇಜರ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಶುಕ್ರವಾರದ ದಿನ 19th May ಮತ್ತೆ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಬಂತು. ಸೊ ಆ ಕರೆಕ್ಷನ್ ನಲ್ಲಿ ನಮ್ಮ ಟಾರ್ಗೆಟ್ 18,050 ಆಗಿತ್ತು. ನಿಫ್ಟಿ ನಲ್ಲಿ ಕೆಳಗಡೆ 18,060 ವರೆಗೆ ನಿಫ್ಟಿ ಬಂದು ಅಲ್ಲಿಂದ ಅಗೇನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಮೂಡ್ ಬಂದು ನಿಫ್ಟಿ ಡೇ ಹೈ ನಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ 43,500 ಹತ್ತಿರದಲ್ಲಿ ಬಂದಿದ್ದು, ಅಲ್ಲಿಂದ ಆಲ್ಮೋಸ್ಟ್ 500 ಪಾಯಿಂಟ್ಸ್ ರಿಕವರಿ ಆಗಿ 44,000 ಹತ್ರ ಶುಕ್ರವಾರದ ದಿನ 19th May ಕ್ಲೋಸ್ ಆಯ್ತು ಫ್ರೆಂಡ್. ಸೊ ಇಲ್ಲಿಂದ 22nd May ಯಾವ ರೀತಿ ಮಾರ್ಕೆಟ್ ಓಪನ್ ಆಗ್ಬೋದು, ಹಾಗೂ 22nd May ಟು 26th May ಮೇ ಮಂತ್ ಫೋರ್ತ್ ವೀಕ್ ಅಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಹಾಗೂ ಲೆವೆಲ್ಸ್ ಯಾವ್ದೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ RBI ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. 2,000 ನೋಟ್ಸ್ ಗಳನ್ನ ಸೆಪ್ಟೆಂಬರ್ 2023 ಒಳಗಡೆ ನಮ್ಮ ಹತ್ರ ಇದ್ರೆ ಅವುಗಳನ್ನ ಬ್ಯಾಂಕ್ ಗಳಿಗೆ ಹಿಂತಿರುಗಿಸ್ಬೇಕು ಅಂತ. ಸೊ ಇದರಿಂದ ಮಾರ್ಕೆಟ್ ಗೆ ಯಾವುದೇ ಇಂಪ್ಯಾಕ್ಟ್ ಆಗಲ್ಲ ಫ್ರೆಂಡ್ಸ್. ಎದಕ್ಕಂತಂದ್ರೆ ಆಲ್ಮೋಸ್ಟ್ 2 to 3 years ಇಂದ 2,000 ನೋಟ್ಸ್ ಚಲಾವಣೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ಬ್ಯಾಂಕ್ ಗಳಲ್ಲಿ ಹೋದ ನೋಟ್ಸ್ ಮತ್ತೆ ಹೊರಗಡೆ ಬರಲಿಲ್ಲ. ಇದರಿಂದ ಇಂಡಿಯನ್ ಮಾರ್ಕೆಟ್ ಅಥವಾ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ. ಇದಲ್ಲದೆ ಇನ್ನು US ಮಾರ್ಕೆಟ್ ಬಗ್ಗೆ ಮಾತಾಡೋಂಗಿದ್ರೆ, US ಗೌರ್ಮೆಂಟ್ ಗೆ ಡೆಟ್ ಸೀಲಿಂಗ್ ಅಪ್ರೂವಲ್ June 1st ವರೆಗೆ ಬರಬೇಕಾಗಿದೆ ಫ್ರೆಂಡ್ಸ್. ಅದರ ಅಪ್ರೂವಲ್ ಗೆ ಅಪೋಸಿಷನ್ಸ್ ಅಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಪೆಂಡಿಂಗ್ ಇರೋದಕ್ಕೆ US ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಡೆಟ್ ಸೀಲಿಂಗ್ ಬಿಲ್ ಪಾಸ್ ಆಗದೆ ಇದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೆ. ಅದೇ ರೀತಿ ಡೆಟ್ ಸೀಲಿಂಗ್ ಬಿಲ್ ಪಾಸ್ ಆದ್ರೆ US ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ಮೂರ್ ಅಲ್ಲಿ ಬರೋ ಚಾನ್ಸಸ್ ಬಹಳನೇ ಇದೆ ಫ್ರೆಂಡ್. ಸೊ ಈ ಎರಡು ನ್ಯೂಸ್ ನ ಇಟ್ಕೊಂಡು ನಾವು 22nd May ಸೋಮವಾರ ಹಾಗೂ 22nd May ಟು 26th May ಮೇ ಮಂತ್ ನ 4ನೇ ವಾರದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಸೆಲೆಕ್ಟ್ ಮಾಡಿ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಿಮ್ಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845857716. ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅಪ್ಸ್ಟಾಕ್ಸ್ ಅಥವಾ IIFL ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಪ್ರೀಮಿಯಂ ಗ್ರೂಪ್ ಅಲ್ಲೂ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಸೊ ಈಗ ನಾವು ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಗೆ ಹೋಗೋಣ. ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಮೊದಲನೇದಾಗಿ ಡೌ ಜೋನ್ಸ್ ಫೀಚರ್ಸ್. ಸೊ ಈಗ ನಾವು ಡೌ ಜೋನ್ಸ್ ಫೀಚರ್ಸ್ ಚಾರ್ಟ್ ಹೋಗೋಣ ಫ್ರೆಂಡ್ಸ್. ಇದು US ಮಾರ್ಕೆಟ್ 1 hour ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಶುಕ್ರವಾರದ ದಿನ 19th May ಡೌ ಜೋನ್ಸ್ ಫೀಚರ್ಸ್ 33,440 ಹತ್ರ ಕ್ಲೋಸ್ ಆಗಿದೆ. ಕಳೆದ 2 ದಿನದಲ್ಲಿ ಒಂದು ಒಳ್ಳೆ ಅಪ್ ಕೊಟ್ಟ ನಂತರ ಅಗೇನ್ ಸೈಡ್ ವೇಸ್ ಅಲ್ಲಿ ಈಗ ಡೌ ಜೋನ್ಸ್ ಫೀಚರ್ಸ್ ಟ್ರೇಡ್ ಆಗ್ತಾ ಇದೆ. ಸೊ ಡೆಟ್ ಸೀಲಿಂಗ್ ಡಿಸಿಷನ್ ಬರೋವರೆಗೂ ಇದು ಇದೇ ರೀತಿ ಸೈಡ್ ವೇಸ್ ಅಲ್ಲಿ ಹೋಗೋ ಚಾನ್ಸಸ್ ಬಹಳನೇ ಇದೆ ಫ್ರೆಂಡ್ಸ್. ಸೊ ಇದು ಡೌ ಜೋನ್ಸ್ ಫೀಚರ್ಸ್ ಆಯ್ತು. ಇಲ್ಲಿಂದ ನಾವು FIS ಡೇಟಾಗಿ ಬಂದ್ರೆ, FIS ಮೇ ಮಂತ್ ಅಲ್ಲಿ ಸತತವಾಗಿ ಬೈಯಿಂಗ್ ಮೂಡ್ ಅಲ್ಲಿ ಇದ್ದಿದ್ದು 19th May ನಲ್ಲಿ 113 crores ಕ್ಯಾಶ್ ಅಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ. ಆದ್ರೆ ಓವರ್ ಆಲ್ 17,000 crores ಕ್ಯಾಶ್ ಅಲ್ಲಿ ಮೇ ಮಂತ್ ಅಲ್ಲಿ ಬೈ ಮಾಡಿರೋದಕ್ಕಾಗಿ ನಾವು ಇನ್ನು FIS ನ ಬೈ ಮೂಡ್ ಅಲ್ಲೇ ಕನ್ಸಿಡರ್ ಮಾಡೋಣ. ಈ ರೀತಿಯ ಸೆಲ್ಲಿಂಗ್ ನೆಕ್ಸ್ಟ್ 1 or 2 days ಕಂಟಿನ್ಯೂ ಆದ್ರೆ ಅಗೇನ್ FI ಸೆಂಟಿಮೆಂಟ್ ನ ಪಾಸಿಟಿವ್ ಟು ನ್ಯೂಟ್ರಲ್ ಅಥವಾ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ನಾವು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ನ ಚೆಕ್ ಮಾಡಿದ್ರೆ ಅವರು ಮೇ ಮಂತ್ ಅಲ್ಲೂ 4,600 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರೆ ಕೂಡ ಅಗೇನ್ 19th May ನಲ್ಲಿ ಇಲ್ಲಿ ಬೈ ಮಾಡಿರೋದು ಕಾಣಿಸ್ತಾ ಇದೆ. ಸೊ DIIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಆಗಿದ್ದಾರೆ. ಇಲ್ಲಿಂದ ಈಗ ನಾವು ನಮ್ಮ ಅದರ್ ಪ್ಯಾರಾಮೀಟರ್ಸ್ ಗಳನ್ನು ಕೂಡ ಚೆಕ್ ಮಾಡೋಣ. ನಮ್ಮ ಅದರ್ ಪ್ಯಾರಾಮೀಟರ್ ಗಳಲ್ಲಿ ಮೊದಲನೇದಾಗಿ ಇಂಡಿಯಾ ವೀಕ್ಸ್ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಈಗ 12.3 ಹತ್ರ ಇದೆ. ಸೊ ನಾವು ಕಾಲ್ ಸೈಡ್ ಅಲ್ಲಿ ಇದ್ರೆ ಬಹಳ ಕಾಶಿಯಸ್ ಆಗಿ ಇರ್ಬೇಕಾಗುತ್ತೆ ಫ್ರೆಂಡ್ಸ್. ಆದಷ್ಟು 13 ಕೆಳಗಡೆ ಇದ್ದಾಗ ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬಂದ್ರೆ ಕಡಿಮೆ ಆಗಿರುತ್ತೆ, ಅದೇ ಡೌನ್ ಮೂವ್ ಬಂದ್ರೆ ಬಹಳ ಶಾರ್ಪ್ ಆಗಿರುತ್ತೆ. ಹಾಗಾಗಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಕಾಶಿಯಸ್ ಸೆಂಟಿಮೆಂಟ್ ನ ಕೊಟ್ಟಿದ್ದೀನಿ. ಇನ್ನು US ಬಾಂಡ್ ಯೀಲ್ಡ್ 10 years ಈಗ 3.7 ಬಂದಿದ್ದಕ್ಕೆ ಇದನ್ನ ನಾನು ಪಾಸಿಟಿವ್ ಟು ನ್ಯೂಟ್ರಲ್ ಹಾಕಿದ್ದೀನಿ. US ಡಾಲರ್ ಇಂಡೆಕ್ಸ್ ಕೂಡ ಈಗ 103 ಮೇಲೆ ಹೋಗಿದ್ದಕ್ಕಾಗಿ ಇದನ್ನು ಕೂಡ ನಾನು ಪಾಸಿಟಿವ್ ಟು ನ್ಯೂಟ್ರಲ್ ಆಗಿ ಬದಲಾಯಿಸಿದ್ದೀನಿ ಫ್ರೆಂಡ್ಸ್. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ ಇದು ಅದೇ ಲೆವೆಲ್ ಅಲ್ಲೇ ಇದೆ, $75 per barrel ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾನು ಪಾಸಿಟಿವ್ ಆಗಿ
ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಈಗ 82.78 ಹತ್ರ ಬಂದಿದೆ. ಇದು ನೆಗೆಟಿವ್ ಆಗಿದೆ. 83 ಹತ್ರ ಹೋದಾಗೆಲ್ಲ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಇದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಸತತವಾಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಿಂದ ನಾವು ಮಾರ್ಕೆಟ್ ಸೆಂಟಿಮೆಂಟ್ ಗಳನ್ನ ಚೆಕ್ ಮಾಡ್ತಾ ಬಂದ್ರೆ FI ಸೆಂಟಿಮೆಂಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಾವು ಫಾಲೋ ಮಾಡೋ US ಡೌ ಜೋನ್ ಫೀಚರ್ಸ್ ಅದು ಈಗ ನ್ಯೂಟ್ರಲ್ ಆಗಿದೆ, ಸೈಡ್ ವೇಸ್ ಇರೋದಕ್ಕಾಗಿ. ಇನ್ನು ಇಂಡಿಯನ್ ಮಾರ್ಕೆಟ್ 18,000 ಮೇಲೇನೆ ಇರೋದಕ್ಕಾಗಿ ಅದನ್ನ ನಾನು ಇನ್ನು ಪಾಸಿಟಿವ್ ಅಲ್ಲೇ ಕನ್ಸರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಇದ್ರೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ, ಎಕ್ಸೆಪ್ಟ್ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೇನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ಚೆಕ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ನಿಫ್ಟಿ. ಈಗ ನಾನು ನಿಫ್ಟಿ 25th ಮೇ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೇನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 ಲ್ಯಾಕ್ಸ್ ಇದೆ, ಕಾಲ್ ಸೈಡ್ ಅಲ್ಲಿ 20 ಲ್ಯಾಕ್ಸ್. ಸೊ ಇಲ್ಲಿ ಕಾಲ್ ರೇಟರ್ಸ್ ಇನ್ನು ಜಾಸ್ತಿ ಇದಾರೆ ಪುಟ್ ರೇಟರ್ಸ್ ಗಿಂತ. ಈಗ ನಾವು ಅಟ್ ದ ಮನಿ 18,200 ಹತ್ರ ಚೆಕ್ ಮಾಡಿದ್ರೆ ಇಲ್ಲಿ ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,69,000 ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಅಟ್ ದ ಮನಿ 18,200 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ಮೇಲೆ ಕಾಣಿಸ್ತಾ ಇಲ್ಲ. ಆದ್ರೆ ಮೋರ್ ದೆನ್ 1,50,000 ಓಪನ್ ಇಂಟ್ರೆಸ್ಟ್, 18,300 ಹತ್ರ, 18,400 ಹಾಗೂ 18,500 ಹತ್ರ ಕಾಣಿಸ್ತಾ ಇದೆ. ಸೊ ಹೈಯರ್ ಲೆವೆಲ್ ಅಲ್ಲಿ ನಿಫ್ಟಿಗೆ ಎವ್ರಿ 100 ಪಾಯಿಂಟ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಈಗ ಇರುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ 18,200 ಅರ್ಧ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ 1,61,000 ಓಪನ್ ಇಂಟ್ರೆಸ್ಟ್ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಇಲ್ಲ. ಆದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಕೂಡ 1,53,000 ಓಪನ್ ಇಂಟ್ರೆಸ್ಟ್, 18,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ ಮೇನ್ ಸಪೋರ್ಟ್ ಅಥವಾ ಮೇಜರ್ ಸಪೋರ್ಟ್ ಅಂತ ನಾವು ಕನ್ಸರ್ ಮಾಡಿದ್ರೆ ಅದು 18,000 ಆಗಿರುತ್ತೆ ಈ ಮಂತ್ಲಿ ಎಕ್ಸ್ಪೈರಿವರೆಗೆ ಹಾಗೂ ಸೋಮವಾರ ದಿನ ಕೂಡ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 ಲ್ಯಾಕ್ಸ್ ಇದೆ, ಕಾಲ್ ಸೈಡ್ ಅಲ್ಲಿ 13 ಲ್ಯಾಕ್ಸ್. ಇಲ್ಲಿ ಪುಟ್ ರೈಟರ್ಸ್ ಸ್ವಲ್ಪನೇ ಜಾಸ್ತಿ ಇದಾರೆ ಕಾಲ್ ರೈಟರ್ಸ್ ಗಿಂತ. ಇನ್ನು ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,48,000, 44,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಈಗ ಇದು ಅರ್ಧ ಮನಿ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ. ಇನ್ನು ಪುಟ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,05,000, 44,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ನೋಡಿದ್ರೆ 1,08,000, 43,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ ಸೋಮವಾರ 22nd ಮೇ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ಕರೆಕ್ಷನ್ ಕಂಟಿನ್ಯೂ ಆಗಿ ಕೆಳಗಡೆ ಬಂದ್ರೆ 44,000 ಇಂದ 43,000 ಈ ಲೆವೆಲ್ ಅಲ್ಲಿ ಮಂತ್ಲಿ ಎಕ್ಸ್ಪೈರಿವರೆಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ಗೆ ಹೋಗೋಣ. ಮೊದಲನೇದಾಗಿ ನಿಫ್ಟಿ ಫ್ರೆಂಡ್ಸ್, ಈಗ ನಾನು ನಿಫ್ಟಿ 1 ಡೇ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ಕಳೆದ 3 ದಿನಗಳ ಕರೆಕ್ಷನ್ ನಂತರ ಶುಕ್ರವಾರ ದಿನ 19th ಮೇ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಬಂದು ಇದು 18,050 ನಮ್ಮ ಟಾರ್ಗೆಟ್ ಆಗಿತ್ತು. ಅದರ ಹತ್ರದಿಂದಾನೆ 18,060 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಆಯ್ತು ಫ್ರೆಂಡ್ಸ್. ಈ ಲೆವೆಲ್ 20 ಡೇಸ್ ಮೂವಿಂಗ್ ಆವರೇಜ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಲೆವೆಲ್ ಅಲ್ಲಿ ನಿಫ್ಟಿನಲ್ಲಿ ಬೈಯಿಂಗ್ ಮೋಡ್ ಬಂದು ನಿಫ್ಟಿ 18,203 ಹತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಇಲ್ಲಿಂದ ನಿಫ್ಟಿನಲ್ಲಿ 22nd ಮೇ ಕೂಡ ಪಾಸಿಟಿವ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಬಹಳನೇ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಈ ರೀತಿಯ ರಿವರ್ಸಲ್ ಕಂಡ್ಮೇಲೆ ಇಲ್ಲಿಂದ ಅಪ್ ಮೂವ್ ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಈ ಹ್ಯಾಮರ್ ಕ್ಯಾಂಡಲ್ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಆಗಿರೋ ಕಾರಣ ಇಲ್ಲಿಂದ ಮೇಲೆ 150ಗೆ 1:1.5 ರೇಷಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 150ಗೆ ನಾವು ಹೈಯರ್ ಲೆವೆಲ್ ಅಲ್ಲಿ 225 ಪಾಯಿಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ 18,203 ಇಂದ ರಿಕವರಿ ಬಂದ್ರೆ ಈ ರಿಕವರಿ ಮೇಲೆ 18,425 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಈ ಹ್ಯಾಮರ್ ಕ್ಯಾಂಡಲ್ ನ ಲೋವರ್ ಲೆವೆಲ್ 18,060 ಇದು ಸಪೋರ್ಟ್ ಆಗಿರುತ್ತೆ. ಯಾವುದೇ ಕಾರಣದಿಂದ ಈ ಲೆವೆಲ್ ಬ್ರೇಕ್ ಆದ್ರೆ ಅಗೇನ್ ಇಲ್ಲಿಂದ 100 to 150 ಪಾಯಿಂಟ್ಸ್ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಕರೆಕ್ಷನ್ ಅಲ್ಲಿ ನಿಫ್ಟಿ 18,900 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಕೂಡ ನಾವು ವೀಕ್ಲಿ ಎಕ್ಸ್ಪೈರಿ ಹಾಗೂ 26th ಮೇ ಶುಕ್ರವಾರದವರೆಗೆ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದು ವೀಕ್ಲಿ ಅನಲೈಸಿಸ್ ಆಯ್ತು. ಇಲ್ಲಿಂದ ನಾವು ಸೋಮವಾರ ದಿನ 22nd ಮೇ ಟ್ರೇಡಿಂಗ್ ಲೆವೆಲ್ಸ್ಗೆ ಈಗ ನಾನು ಈ ಚಾರ್ಟ್ ಅನ್ನ 15 ಮಿನಿಟ್ಸ್ ಅಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಈಗ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ಕ್ಲೋಸಿಂಗ್ 19th ಮೇ 18,203 ಹತ್ರ ಬಂದಿದೆ. ಇಲ್ಲಿಂದ ನಿಫ್ಟಿಗೆ
ಕೆಳಗಡೆ ಸಪೋರ್ಟ್ ಬರ್ತಾ ಇರೋದು ಅದು ಈ ಲೆವೆಲ್ ಆಗಿರುತ್ತೆ ಫ್ರೆಂಡ್ಸ್. ಇದು 12:30 ಏನು ಮೇಲೆ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಅಗೇನ್ ಏನ್ ನಿಫ್ಟಿ ರಿಕವರಿ ಆಗಿತ್ತು, ಇದು ಒಂದು ಸಪೋರ್ಟ್ ಆಗುತ್ತೆ ಮೊದಲನೇ ಲೆವೆಲ್ ಅಲ್ಲಿ. ಸೊ ಈ ಲೆವೆಲ್ ಅಂತಂದ್ರೆ 18,150 ಆಗಿರುತ್ತೆ. ಸೊ ನಿಫ್ಟಿ ಯಾವುದೇ ಕಾರಣದಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಕೂಡ ಇಲ್ಲಿ ನಾವು 150 ಮೇಲೆಯಿಂದ ಕಾಲಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂನ್ ಅಲ್ಲಿ ನಿಫ್ಟಿ ಸುಲಭವಾಗಿ ಗುರುವಾರದ ಹೈ 18,300, ಸೊ ಇಲ್ಲಿವರೆಗೆ ಬಂದು ನಿಲ್ಲೋ ಚಾನ್ಸಸ್ ಇರುತ್ತೆ ಸೋಮವಾರದ ಟ್ರೇಡಿಂಗ್ ಅಲ್ಲಿ. ಇನ್ನು ಯಾವುದೇ ಕಾರಣದಿಂದ 18,150 ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಮುಂದಿನ ಸಪೋರ್ಟ್ 18,100 ಹತ್ರ ಇದೆ, ಅದಾದ್ಮೇಲೆ ಕೆಳಗಡೆ ಆಗಿ 18,060 ಹತ್ರ ಇದೆ. ಸೊ ಹೀಗೆ ಎವ್ರಿ 40-50 ಪಾಯಿಂಟ್ಸ್ ಗೆ ಸಪೋರ್ಟ್ ಇರುತ್ತೆ. ಹಾಗಾಗಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ತಗೊಳ್ಳೋದನ್ನ ಇಲ್ಲೇ ಅವಾಯ್ಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ನಾವು ಪುಟ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಸರಿಯಾದ ಲೆವೆಲ್ ಅಂತಂದ್ರೆ 18,000 ನ ಕೂಡ ಬ್ರೇಕ್ ಆಗಿ ಹೋದಾಗ ಮಾತ್ರನೇ ನಾವು ಪುಟ್ ಅಲ್ಲಿ ಪೊಸಿಷನ್ ಟ್ರೈ ಮಾಡೋಣ. ಇನ್ನು 18,000 ಇಂದ 18,100 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಸೋಮವಾರ ದಿನ 22 ಮೇ ಟ್ರೇಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದು ನಿಫ್ಟಿ ಆಯ್ತು, ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ ಫ್ರೆಂಡ್ಸ್. ಈಗ ನಾನು ಬ್ಯಾಂಕ್ ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಡೇ ಕ್ಯಾಂಡಲ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಕೂಡ ಹ್ಯಾಮರ್ ಕ್ಯಾಂಡಲ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ವೀಕ್ ಟಾರ್ಗೆಟ್ ಚೆಕ್ ಮಾಡ್ಬೇಕು ಅಂತಂದ್ರೆ 19th ಮೇ ಹ್ಯಾಮರ್ ಕ್ಯಾಂಡಲ್ ಲೆಂತ್ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಇರೋದಕ್ಕಾಗಿ ಇಲ್ಲಿ ಕೂಡ ನಾವು 1:1.5 ರೇಷಿಯೋ ನಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಇಂದ 750 ಪಾಯಿಂಟ್ಸ್ ಅಪ್ ಮೂವ್ ಕಾಣೋ ಚಾನ್ಸಸ್ ಇರುತ್ತೆ. 750 ಪಾಯಿಂಟ್ಸ್ ಅಪ್ ಮೂವ್ ಅಂತ ಅಂದ್ರೆ 44,700 ಇಂದ 750 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಮೇನ್ ಆಡಲ್ ಅಂತಂದ್ರೆ ಅದು ಲೈಫ್ ಟೈಮ್ ಹೈ 44,150.80 ಲೆವೆಲ್, ಇದನ್ನ ಕ್ರಾಸ್ ಆಗಿ ಹೋದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ಬಹಳ ಶಾರ್ಪ್ ಆಗಿರುತ್ತೆ. ಆ ಶಾರ್ಪ್ ಅಪ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿ ಸುಲಭವಾಗಿ 44,500 ಮೊದಲನೇ ಟಾರ್ಗೆಟ್, 44,700 ಇಂದ 750 ಈ ಲೆವೆಲ್ ವರೆಗೆ ಬರುತ್ತೆ. ಇನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹಾಕಿದೀನಿ. ಸೊ ಇದ್ರ ಮೇಲೆ ಹೋಗಿ ಕ್ಲೋಸಿಂಗ್ ನ ಕಂಡ್ರೆ ಈ ಲೆವೆಲ್ ಗಳು ಬರೋದು ಸ್ವಲ್ಪ ಕನ್ಫರ್ಮೇಶನ್ ಸಿಗುತ್ತೆ ಫ್ರೆಂಡ್ಸ್. ಇನ್ನು ಬ್ಯಾಂಕ್ ನಿಫ್ಟಿ ಇದೇ ಲೆವೆಲ್ ಇಂದ ರಿಜೆಕ್ಷನ್ ಅಂತ ಕಂಡ್ರೆ ಕೆಳಗಡೆ ಸಪೋರ್ಟ್ ಬರ್ತಾ ಇರೋದು 43,600 ಹತ್ರ. ಇನ್ನು ಯಾವುದೇ ಕಾರಣದಿಂದ ಈ ಲೆವೆಲ್ ಗಳನ್ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ 500 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಬರುತ್ತೆ. ಇನ್ನು 43,600 ಕೆಳಗಡೆ ಕ್ಲೋಸಿಂಗ್ ಏನಾದ್ರೂ ಬಂದ್ರೆ 44,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ವೀಕ್ಲಿ ಟಾರ್ಗೆಟ್ ಹಾಗೂ ಮಂತ್ಲಿ ಎಕ್ಸ್ಪೈರಿ ಹಾಗೂ 26 ಮೇ ಶುಕ್ರವಾರದವರೆಗೆ ಟಾರ್ಗೆಟ್ ಇಟ್ಕೊಂಡು ಪುಟ್ ಅಲ್ಲಿ ಕೂಡ ನೋಡಬಹುದಾಗಿದೆ. ಸೊ ಇವು ಮೇ ಮಂತ್ 4th ವೀಕ್ 22nd ಮೇ ಟು 26th ಮೇ ಟಾರ್ಗೆಟ್ಸ್ ಅದು. ಈಗ 22nd ಮೇ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಅದಕ್ಕಾಗಿ ನಾನು ಇಲ್ಲಿ ಡೇಟಾ ಕ್ಲಿಯರ್ ಮಾಡ್ತಾ ಇದ್ದೇನೆ. ಸೊ ನಾವು ಸೋಮವಾರ ದಿನ ಬ್ಯಾಂಕ್ ನಿಫ್ಟಿ ಈ ಹೈಯರ್ ಲೆವೆಲ್ ಏನಿದೆ ಇದು ಬರ್ತಾ ಇರೋದು 44,050, ಇದನ್ನ ಕ್ರಾಸ್ ಆಗಿ ಅಟ್ ಲೀಸ್ಟ್ 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಫ್ರೆಂಡ್ಸ್ ಅಲ್ಲಿಂದ 5 ಮಿನಿಟ್ಸ್ ಹೈಯಲ್ಲಿ ಇರೋ ಕ್ಯಾಂಡಲ್ ಸ್ಟಿಕ್ ಇಂದ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂ 44,151 ಏನ್ ಲೈಫ್ ಟೈಮ್ ಹೈ ಇದೆ ಇದನ್ನ ಟೆಸ್ಟ್ ಮಾಡುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇಲ್ಲಿಂದ ಬರೋ ಅಪ್ ಮೂ ನಲ್ಲಿ 44,450 ಇಂದ 500 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಬರ್ತಿದ್ದಂಗೆ ನಾವು ನಮ್ಮ ಪಾರ್ಟ್ ಆಫ್ ಪ್ರಾಫಿಟ್ ನ ಇಲ್ಲಿ ಬುಕ್ ಮಾಡ್ಕೋಬಹುದು. ಈ ಅಪ್ ಮೂ ಕಂಟಿನ್ಯೂ ಆದ್ರೆ ಮೇಲೆ 44,650 ಇಂದ 700 ಲೆವೆಲ್ ಅಲ್ಲಿ ಟೋಟಲ್ ಆಗಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೇನೆ. ಇನ್ನು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಇಂದನೆ ರಿಜೆಕ್ಷನ್ ಕಂಡು ಕೆಳಗಡೆ ಬಂದ್ರೆ 43,900 ಈ ಲೆವೆಲ್ ಇಂದ ರಿಜೆಕ್ಷನ್ ಕಂಡು ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಪಿ ನಲ್ಲಿ ಕೂಡ ಟ್ರೇಡ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿಂದ ಬರೋ ಡೌನ್ ಮೂವ್ ಬ್ಯಾಂಕ್ ನಿಫ್ಟಿ ಕೆಳಗಡೆ 43,600 ವರೆಗೆ ಬರುತ್ತೆ. ಇಲ್ಲಿ ಬರ್ತಿದ್ದಂಗೆ ಪಿ ಪೊಸಿಷನ್ಸ್ ಇಂದ ಪ್ರಾಫಿಟ್ ನ ಬುಕ್ ಮಾಡಿ ಹೊರಗಡೆ ಬರೋದು ಬೆಟರ್. ಅಗೇನ್ ಇಲ್ಲಿಂದ ರಿವರ್ಸಲ್ ಬಂದ್ರೆ ರೆಸಿಸ್ಟೆನ್ಸ್ ಲೈನ್ ಅಗೇನ್ ಕೆಳಗಡೆ 43,950 ಹತ್ರ ಬರುತ್ತೆ. ಇಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೇಂಜ್ ಅಲ್ಲೇ ಬ್ಯಾಂಕ್ ನಿಫ್ಟಿ ಸೋಮವಾರ ಟ್ರೇಡ್ ಮಾಡ್ಬೋದು. ಇಲ್ಲಿ ಕೂಡ ಹ್ಯಾಮರ್ ಕ್ಯಾಂಡಲ್ ಆಗಿದ್ದಕ್ಕಾಗಿ 44,000 ಮೇಲೆ ಬಂದು ಲೈಫ್ ಟೈಮ್ ಹೈ ನ ಕ್ರಾಸ್ ಆಗಿ ಮೇಲೆ ಹೋದ್ರೆ ಒಂದು ಒಳ್ಳೆ ಅಪ್ ಮೂವ್ ಇರುತ್ತೆ. ಇನ್ನು 43,600 ಈ ಲೆವೆಲ್ ನ ಬ್ರೇಕ್ ಆಗಿ ಹೋಗೋದು ಡೌಟ್ಫುಲ್ ಆಗಿದೆ ಫ್ರೆಂಡ್ಸ್.
ಈ ರೀತಿ ಏನಾದರೂ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ನಮಗೆ ಸೋಮವಾರ ದಿನನೇ ಕಾಣಿಸಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ದಯಮಾಡಿ ತಿಳಿಸಿ. ಇನ್ನು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ 22 ಮೇ ಟು 26 ಮೇ ಮೇ ಮಂತ್ ನ ಫೋರ್ತ್ ವೀಕ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.